ಟಿ ವೀಕ್ಷಕರಿಗೆ ನಮಸ್ಕಾರಗಳು. ಕೋಲಾರದಲ್ಲಿ ಮಾಜಿ ಕೇಂದ್ರ ಸಚಿವ ಕೆಎಚ್ ಮುನಿಯಪ್ಪನವರ ಅಭಿಮಾನಿಗಳಿಂದ ಸಂಭ್ರಮಾಚರಣೆ. ವಾರ್ತೆಗಳ ವಿವರ. ಕಾಂಗ್ರೆಸ್ ಪಕ್ಷದಿಂದ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ 6 ಬಾರಿ ಸಂಸದರಾಗಿ, ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿ, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಾಗಿ, ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದರಿಂದ ಪಟ್ಟಣದ ಮೆಕ್ಕೆ ವೃತ್ತದಲ್ಲಿ ಕೆಎಚ್ ಮುನಿಯಪ್ಪನವರ ಕಟ್ಟ ಅಭಿಮಾನಿಗಳು ಹಾಗೂ ಭಾರತೀಯ ದಲಿತ ಸಂಘಟನೆಗಳ ಒಕ್ಕೂಟಗಳ ವತಿಯಿಂದ ಪಟಾಕಿ ಸಿಡಿಸಿ ಸಂಭ್ರಮಿಸಿ ಸಿಹಿ ಹಂಚಿದರು. ಹಾಗೂ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಬೇಕೆಂದು ಸರ್ಕಾರಕ್ಕೆ ಮಾಧ್ಯಮದ ಮೂಲಕ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಭಾರತ ದಲಿತ ಸೇನೆ ರಾಜ್ಯಾಧ್ಯಕ್ಷರಾದ ದಲಿತ ನಾರಾಯಣಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಉವಳ್ಳಿ ಪ್ರಕಾಶ್, ಮತ್ತಿಕುಂಟೆ ಕೃಷ್ಣ, ಕೇರಾ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಚೇತನ್ ಬಾಬು, ಮುಫೀದ್ ಅಬ್ಬು, ಅಂಬೇಡ್ಕರ್ ನಗರದ ಮಂಜುನಾಥ್, ಮಾಸ್ತಿ ಬಡಾವಣೆಯ ಮಂಜುನಾಥ್, ಯಾರಬ್, ಇನ್ನೂ ಹಲವಾರು ದಲಿತ ಸಂಘಟನೆಗಳ ಮುಖಂಡರು ಹಾಜರಿದ್ದರು. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಕೆಎಚ್ ಮುನಿಯಪ್ಪನವರಿಗೆ, ಕೆಎಚ್ ಮುನಿಯಪ್ಪನವರಿಗೆ. ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಸಚಿವರಾಗಿರ್ತಕ್ಕಂತ ಕೆಎಚ್ ಮುನಿಯಪ್ಪನವರಿಗೆ, ಸನ್ಮಾನ ಕೆಎಚ್ ಮುನಿಯಪ್ಪನವರಿಗೆ, ಸನ್ಮಾನ ಕೆಎಚ್ ಮುನಿಯಪ್ಪನವರಿಗೆ. ಆಹಾರ ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಸಚಿವರಾಗಿರ್ತಕ್ಕಂತ ಕೆಎಚ್ ಮುನಿಯಪ್ಪನವರಿಗೆ, ಕೆಎಚ್ ಮುನಿಯಪ್ಪನವರಿಗೆ. ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಸಚಿವರಾಗಿರ್ತಕ್ಕಂಥ ಕೆಎಚ್ ಮುನಿಯಪ್ಪನವರಿಗೆ, ಕೆಎಚ್ ಮುನಿಯಪ್ಪನವರಿಗೆ. ದೇವನಹಳ್ಳಿ ಶಾಸಕರಾಗಿರ್ತಕ್ಕಂಥ ಕೆಎಚ್ ಮುನಿಯಪ್ಪನವರಿಗೆ, ನೂತನ ಸಚಿವರಾಗಿರ್ತಕ್ಕಂಥ ಕೆಎಚ್ ಮುನಿಯಪ್ಪನವರಿಗೆ, ನೂತನ ಸಚಿವರಾಗಿರ್ತಕ್ಕಂಥ ಕೆಎಚ್ ಮುನಿಯಪ್ಪನವರಿಗೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಸಚಿವರಾಗಿರ್ತಕ್ಕಂಥ ಕೆಎಚ್ ಮುನಿಯಪ್ಪನವರಿಗೆ, ಕೆಎಚ್ ಮುನಿಯಪ್ಪನವರಿಗೆ. ನಾಗರಿಕ ಆಹಾರ ಮತ್ತು ಸರಬರಾಜು ಇಲಾಖೆಯಲ್ಲಿ ಸಚಿವರಾಗಿರ್ತಕ್ಕಂಥ ಕೆಎಚ್ ಮುನಿಯಪ್ಪನವರಿಗೆ, ಕೆಎಚ್ ಮುನಿಯಪ್ಪನವರಿಗೆ, ಕೆಎಚ್ ಮುನಿಯಪ್ಪನವರಿಗೆ. ಹಾಲಿ ಮಾಜಿ ಸಚಿವರಾಗಿರ್ತಕ್ಕಂಥ ಕೇಂದ್ರ ಸಚಿವ ಕೇಂದ್ರದಲ್ಲಿ ಮಾಜಿ ಸಚಿವರಾಗಿರ್ತಕ್ಕಂಥ ಕೆಎಚ್ ಮುನಿಯಪ್ಪನವರಿಗೆ, ಮಾಜಿ ಸಚಿವರಾಗಿರ್ತಕ್ಕಂಥ ಕೇಂದ್ರದಲ್ಲಿ ಕೆಎಚ್ ಮುನಿಯಪ್ಪನವರಿಗೆ, ಕೇಂದ್ರದಲ್ಲಿ ಹಾಲಿ ಸಚಿವರು ಕೆಎಚ್ ಮುನಿಯಪ್ಪನವರಿಗೆ, ಹಾಲಿ ಸಚಿವ ಕೆಎಚ್ ಮುನಿಯಪ್ಪನವರಿಗೆ, ಹಾಲಿ ಸಚಿವ ಕೆಎಚ್ ಮುನಿಯಪ್ಪನವರಿಗೆ, ಹಾಲಿ ಸಚಿವ ಕೆಎಚ್ ಮುನಿಯಪ್ಪನವರಿಗೆ. ಆಗಲೇಬೇಕು, 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 ಆಗಲೇಬೇಕು. ಕೋಲಾರಕ್ಕೆ ಉಸ್ತುವಾರಿ ಸಚಿವರನ್ನಾಗಿ ಕೆಎಚ್ ಮುನಿಯಪ್ಪನವರನ್ನು ಮಾಡಲೇಬೇಕು, ಮಾಡಲೇಬೇಕು. ಕೋಲಾರಕ್ಕೆ ಉಸ್ತುವಾರಿ ಸಚಿವರಾಗಿ ಕೆಎಚ್ ಮುನಿಯಪ್ಪನವರನ್ನ ಮಾಡಲೇಬೇಕು, ಮಾಡಲೇಬೇಕು. ಉಸ್ತುವಾರಿ ಸಚಿವರಾಗಿ ಕೆಎಚ್ ಮುನಿಯಪ್ಪನವರನ್ನು ಮಾಡಲೇಬೇಕು, ಮಾಡಲೇಬೇಕು. ಕೋಲಾರಕ್ಕೆ ಉಸ್ತುವಾರಿ ಸಚಿವರಾಗಿ ಕೆಎಚ್ ಮುನಿಯಪ್ಪನವರನ್ನು ಮಾಡಲೇಬೇಕು, ಮಾಡಲೇಬೇಕು. ಕೋಲಾರ ಜಿಲ್ಲೆಯ ಅತ್ಯಂತ ಹಿರಿಯ ರಾಜಕಾರಣಿಯಾದಂಥ ಸನ್ಮಾನ್ಯ ಶ್ರೀ ಕೆಎಚ್ ಮುನಿಯಪ್ಪನವರು 8 ಬಾರಿ ಲೋಕಸಭಾ ಸದಸ್ಯರಾಗಿ ಕೇಂದ್ರ ಸರ್ಕಾರದಲ್ಲಿ
ರಾಜ್ಯ ಸರ್ಕಾರದಲ್ಲಿ ಸ್ಥಳೀಯ ದೇವನಹಳ್ಳಿ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿ ಇವತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಕ್ಕಂಥ ಮಾನ್ಯ ಶ್ರೀ ಕೆ ಎಚ್ ಮುನಿಯಪ್ಪನವರಿಗೆ ಇವತ್ತು ಕೋಲಾರ ಜಿಲ್ಲೆಯ ಎಲ್ಲ ಜನ ಸಂಘಟನೆಗಳ ಒಕ್ಕೂಟ ಇವತ್ತು ಜಗದಾಡ್ ಸೋಮಣ್ಣು ಹೋಳಿ ಪ್ರಕಾಶು ಮಂಜುನಾಥು ಬತ್ಕುಂಟೆ ಕೃಷ್ಣ ಸಾವುಕಾರ ಶಂಕರಪ್ಪ ನಮ್ಮ ಜಯರಾಜಣ್ಣ ಹಾಗೆ ನಮ್ಮ ಹಲವಾರು ಮುಖಂಡರೆಲ್ಲ ಸೇರಿ ಅವರ ನೇತೃತ್ವದಲ್ಲಿ ಅವರಿಗೆ ತುಂಬಿದ ಅಭಿನಂದನೆಗಳ ಸಂಸ್ಥಾ ಕೆ ಎಚ್ ಮುನಿಯಪ್ಪನವರ ಹಾದಿ ಯಶಸ್ವಿಯಾಗಿ ನಡೆಯಲಿ. ಅವರು ಕೋಲಾರ ಜಿಲ್ಲೆ ಉಸ್ತುವಾರಿ ಸಚಿವರ ಹೊಣೆಗಾರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ನೀಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ತಿಳಿಸ್ತೇನೆ. ಮುಸ್ತದಿ ನಾಯಕ ದಲಿತರು ಬಂದು ಕೆ ಎಚ್ ಮುನಿಯಪ್ಪನ 27 ವರ್ಷ ಸಂಸದರಾಗಿ ಕೆಲಸ ಮಾಡಿದರೆ ಕೋಲಾರ ಜಿಲ್ಲೆ ಕಾಂಗ್ರೆಸ್ ಪಕ್ಷದ ರೂವಾರಿಗಳಾಗಿ ಇವತ್ತು ಆ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಮಂತ್ರಿ ಕೂಡ ಮಾಡಿದ ಕೆ ಎಚ್ ಮುನಿಯಪ್ಪನವ್ರನ್ನ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲಿ ಒಬ್ಬ ಶಾಸಕರಾಗಿ ಆಯ್ಕೆ ಮಾಡಿ ನಮ್ಮ ಇಡೀ ಜನಾಂಗ ಭಾಳ ಸಂತೋಷವಾಗಿದ್ದಂಥ ಸಮಯದಲ್ಲಿ ಕೆ ಎಚ್ ಮುನಿಯಪ್ಪನ ಎಂಟ್ರಿ ಕೊಟ್ಟು ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಏನು ಆಹಾರ ಮತ್ತು ನಾಗರಿಕ ಇಲಾಖೆಯ ಸಚಿವರಾಗಿ ಮಾಡಿದರೆ ಭಾಳ ಅಭಿನಂದನೆಗಳು ಕಾಂಗ್ರೆಸ್ ಪಾರ್ಟಿಗೆ ಅಧ್ಯಕ್ಷರಿಗೂ ಮತ್ತು ನ್ಯಾಷನಲ್ ಪಾರ್ಟಿ ಅಧ್ಯಕ್ಷರಿಗೂ ಎಲ್ಲ ಅಭಿನಂದನೆಗಳು. ಮತ್ತು ಏನು 27 ವರ್ಷ ಇಲ್ಲಿ ಸಂಸದ ಕೆಲಸ ಮಾಡಿದ್ರು ಕೆ ಎಚ್ ಮುನಿಯಪ್ಪನವರು ಇವತ್ತು ಮುಂದಿನ ಲೋಕಸಭಾ ಚುನಾವಣೆ ಆ ಚುನಾವಣೆ ಇರೋ ಸಂದರ್ಭದಲ್ಲಿ ಇವತ್ತು ಕೆ ಎಚ್ ಮುನಿಯಪ್ಪನವರ ಉಸ್ತುವಾರಿ ಕೊಟ್ಟರೆ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಆ ಅಭ್ಯರ್ಥಿನ ಗೆಲ್ಸ್ಕೊಂಡ್ಬರೋಕೆ ಭಾಳ ಈಸಿ ಆಗ್ತದೆ. ಆದ್ದರಿಂದ ಕೆ ಎಚ್ ಮುನಿಯಪ್ಪನವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೊಡಲೇಬೇಕು ಕೋಲಾರಕ್ಕೆ. ಜಾತಿ ಭೇದ ಕೆಲಸ ಮಾಡುವಂಥ ವ್ಯಕ್ತಿ ಯಾರನ್ನಿದ್ದರೆ ಅದು ಕೆ ಎಚ್ ಮುನಿಯಪ್ಪನವ್ರು ಅಂತ ಹೇಳಿ ನಾನು ಏನು ಕಾಂಗ್ರೆಸ್ ಸರ್ಕಾರ ಇವತ್ತು ಕೆ ಎಚ್ ಮುನಿಯಪ್ಪನವ್ರಿಗೆ ಅವಕಾಶ ಕೊಟ್ಟಿದೆ ಅದನ್ನು ನಿಷ್ಠೆಪಾತವಿಲ್ಲದೆ ಪಕ್ಷಪಾತವಿಲ್ಲದೆ ಎಲ್ಲ ಸರ್ವರು ಸಮಬಾಳು ಅನ್ನೋದರ ಕೆಲಸ ಮಾಡ್ತಾರೆ ಕೆ ಎಚ್ ಮುನಿಯಪ್ಪನವರು. ಇವ್ರನ್ನ ಕೋಲಾರ ಜಿಲ್ಲೆ ಉಸ್ತುವಾರಿ ಮಂತ್ರಿ ಕೊಡಲೇಬೇಕು ಅಂತೇಳಿ ಏನು ಕರ್ನಾಟಕ ದಲಿತ ಸಂಘಟನೆ ಒಕ್ಕೂಟ ಇವತ್ತು ಎಲ್ಲರಿಗೂ ಕೂಡ ಒಕ್ಕೂಟದಿಂದ ಘೋಷಣೆ ಮಾಡ್ತಾ ಇದ್ದೀವಿ. ಜೈ ಹಿಂದ್ ಜೈ ಭಾರತ್. ಕೋಲಾರ ಜಿಲ್ಲೆಯ ಜನಪ್ರಿಯ ಸಂಸದರು ಮಾಜಿ ಹಾಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದಂಥ ಮಾನ್ಯ ಕೆ ಎಚ್ ಮುನಿಯಪ್ಪನವರು ಇಂದು ಆಹಾರ ಮತ್ತು ನಾಗರಿಕ ಖಾತೆ ಸಚಿವರಾಗಿ ಆಯ್ಕೆಯಾಗಿರೋದು ಕೋಲಾರ ಜಿಲ್ಲೆಗೆ ಭಾಳ ಅದ್ಭುತ ಸಂತೋಷವನ್ನು ಉಂಟುಮಾಡಿದೆ. ಇವತ್ತು ಈ ಕೋಲಾರ ಜಿಲ್ಲೆಯ ಹಿರಿಯ ರಾಜಕಾರಣಿಗಳು ಒಳ್ಳೆ ಜಾತಿ ಮತ ಭೇದ ಇರತಕ್ಕಂಥ ಸಮಾನ ಮನಸ್ಕಾರ ಇರತಕ್ಕಂಥ ಒಬ್ಬ ರಾಜಕಾರಣಿ ಅಂದರೆ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪನವರು. ಇವತ್ತು ಕರ್ನಾಟಕ ಸರ್ಕಾರ ಅವರಿಗೆ ಉನ್ನತವಾದ ಅನರಮತ್ತು ನಾಗರಿಕ ಖಾತೆ ಸಚಿವರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವ್ರ ಸರ್ಕಾರಕ್ಕೂ ನಾವು ಧನ್ಯವಾದ ಹೇಳ್ತೀವಿ. ಮುಂಬರುವ ಲೋಕಸಭಾ ಚುನಾವಣೆ ಇರೋದ್ರಿಂದ ಅದನ್ನು ಮನದಲ್ಲಿಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರ ಹಾಗೂ ಎಐಸಿ ಅಧ್ಯಕ್ಷರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರು ಸೇರಿ ನಮ್ಮ ಕೋಲಾರ ಜಿಲ್ಲೆಗೆ ಕೆ ಎಚ್ ಮುನಿಯಪ್ಪನವರನ್ನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನಾಗಿ ಆಯ್ಕೆ ಮಾಡಿ ನಮ್ಮ ಕೋಲಾರ ಜಿಲ್ಲೆಗೆ ಕಳಿಸಬೇಕಾಗಿ ಸರ್ಕಾರಕ್ಕೆ ನಾನು ಕರ್ನಾಟಕ ದಲಿತ ಸಂಘಟನೆಗಳ ಸಂಯುಕ್ತ ಎಲ್ಲ ಪದಾಧಿಕಾರಿಗಳ ಪರವಾಗಿ ಒತ್ತಾಯಿಸ್ತೀನಿ. ಆ ಜಮಾನೆ ಲೋಕಸಭಾಗೆ ಕೆ ಎಚ್ ಮುನಿಯಪ್ಪ ಸಾಹ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಟ್ ಬಾರ್ ಯಾವ ಲೋಕಸಭಾಗೆ ಅಪೀರೈತದೆ ಅಭಿ ಹಮಾರೆ ದೇವನಹಳ್ಳಿ ಇಸ್ಗೆ ಕಾನ್ಸ್ಟಿಟ್ಯೂನ್ಸಿ ಸೇ ಹೋದ ಸಪ್ನ ಎಮ್ ಎಲ್ ಎ ಕಾ ಎಲೆಕ್ಷನ್ ಜೀತೆ ಆ ಗೌರ್ಮೆಂಟ್ ಆಫ್ ಕರ್ನಾಟಕ ಸೇ ಸ್ಟೂಡೆಂಟ್ ಸಿವಿಲ್ ಸಪ್ಲೈ ಕಾ ಸಚಿವರು ಸ್ಥಾನ ಹಮಲೋಗೆ ಸಾರಿಗೆ ಸಾರಿ ದಲಿತ ಮೈನಾರಿಟೀಸ್ ಏಕೆ ಏಕೆ ಇಂಟ್ರೆಸ್ಟ್ ಅಂತ ವೋ ಹಮಾರೆ ಕೋಲಾರ ಡಿಸ್ಟ್ರಿಕ್ಟ್ ಕಾ ಇನ್ಚಾರ್ಜ್ ಇನ್ಚಾರ್ಜ್ ಮಿನಿಸ್ಟರ್ ಬನೆ ನಂಬರ್ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪ ಜಿ ಅವರನ್ನು ನಮ್ಮ ದೇವನಹಳ್ಳಿಯ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಮಾಡಿ ಅಲ್ಲಿ ಶಾಸಕರನ್ನು ಮಾಡಿರ್ತಕ್ಕಂಥ ಮೊದಲನೇ ಬಾರಿಗೆ ಆ ಜನರಿಗೆ ದೇವನಹಳ್ಳಿ ಜನರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಮತ್ತೆ ನಮ್ಮ ಈ ಕೋಲಾರ ಜಿಲ್ಲೆಯಲ್ಲಿ ಸತತವಾಗಿ 8 ಬಾರಿ ಸೋಲಿಲ್ಲದ ಸರ್ದಾರ ಅಂತ ಹೇಳಿ ಹೆಸರು ಪಡೆದಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರು ಇವತ್ತು ಇಡೀ ಈ ಕಾಂಗ್ರೆಸ್ ಪಾರ್ಟಿಗೆ ಈ ಜಿಲ್ಲೆ ಒಳಗಡೆ ಈ ರಾಷ್ಟ್ರದ ಒಳಗಡೆ ಕೆಲಸ ಮಾಡಿದ್ರಂದ್ರೆ ಏಕೈಕ ವ್ಯಕ್ತಿ ಮಾನ್ಯ ಕೆ ಎಚ್ ಮುನಿಯಪ್ಪ ಅವರವರು ಹೇಳಿಕೆ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅದರಿಂದ ಇವತ್ತು ಕೆ ಎಚ್ ಮುನಿಯಪ್ಪನವರು ಏನಾದ್ರು ಇಲ್ಲ ಅಂದರೆ ಈ ಕೋಲಾರ ಜಿಲ್ಲೆಯಲ್ಲಿ
ಕಾಂಗ್ರೆಸ್ ಪಾರ್ಟಿನೇ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಅಂದರೆ ಕೆ ಎಚ್ ಮುನಿಯಪ್ಪ, ಕೆ ಎಚ್ ಮುನಿಯಪ್ಪ ಅಂದರೆ ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲರೂ ಬಿಟ್ಟು ಹೋಗಿದ್ರು. ಆದರೆ ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬರು ಈ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಾರ್ಟಿನ ಬಹಳ ಅದ್ಭುತವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಅವ್ರಿಗೆ ನಿಜವಾಗಲೂ ಹೇಳ್ತಾ ಇದ್ದೀನಿ ನಾನು, ಇವತ್ತು ಅವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಹಾಗಾಗಿ ಈ ದಿನ ಮಾನ್ಯ ಕರ್ನಾಟಕ ಈ ಸರ್ಕಾರದಲ್ಲಿ ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಸಚಿವರಾಗಿರ್ತಕ್ಕಂಥದ್ದು ಬಹಳ ಸಂತಸವಾಗಿರ್ತಕ್ಕಂಥ ವಿಚಾರ ಈ ದಿನ. ಆದ್ದರಿಂದ ನಾನು ಇಡೀ ಸರ್ಕಾರಕ್ಕೆ ನಾನು ಅಭಿನಂದನೆಗಳು ಸಲ್ಲಿಸುತ್ತಾ, ಮತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮಗೆ ಇಲ್ಲಿ ಹಾಲಿ ಏನು ಇವತ್ತು ದಿವಸ ನಾವುಗಳೆಲ್ಲ ಏನು ವಾಸ ಮಾಡ್ತಾ ಇದ್ದೀರಿ ಆ ಒಂದು ಪ್ರಕಾರವಾಗಿ ನಾನು ಇವತ್ತು ವಿನಂತಿ ಮಾಡಿಕೊಡ್ತಾ ಇದ್ದೀನಿ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ. ಸಾಹೇಬ್ರೆ, ದಯವಿಟ್ಟು ನೀವು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತಾವುಗಳು ಸಚಿವರಾಗಬೇಕು, ಉಸ್ತುವಾರಿ ಸಚಿವರಾಗಬೇಕು ವಿನಂತಿ ಮಾಡ್ಕೊಡ್ತಾ ಇದ್ದೀನಿ. ಮತ್ತು ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿಯವರು, ಮಾನ್ಯ ಮೇಡಮ್ ಆಗಿರ್ತಕ್ಕಂಥ ಸೋನಿಯಾ ಗಾಂಧೀಜಿಯವರು ಮತ್ತು ಅನೇಕ ಮುಖಂಡರುಗಳು ಸಹಿ ಮಾಡಿ ಇವರಿಗೆ ಸಿ ಎಂ ಸಾಹೇಬರು ಕೂಡ ಆಗಿರ್ಬೋದು. ಆದರೆ ಎಲ್ಲರೂ ಸೇರಿ ದಯವಿಟ್ಟು ಈ ಜಿಲ್ಲೆಗೆ ಉಸ್ತುವಾರಿ ಸಚಿವರುಗಳನ್ನು ಕೆ ಎಚ್ ಮುನಿಯಪ್ಪನವರನ್ನು ನೇಮಕ ಮಾಡಬೇಕಾಗಿ ನನ್ನ ವಿನಂತಿ, ಮತ್ತು ಇಡೀ ದಲಿತ ಸಂಘಟನೆಗಳ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಇವತ್ತು ಸಾಹೇಬರನ್ನ, ಕೆ ಎಚ್ ಮುನಿಯಪ್ಪ ಸಾಹೇಬರನ್ನ ಉಸ್ತುವಾರಿ ಸಚಿವರಾಗಿ ಮಾಡಿದ್ರೆ ಕಾಂಗ್ರೆಸ್ ಪಾರ್ಟಿ ಇನ್ನೂ ಬಲ ಆಗ್ತಿದ್ದೀವಿ. ಕಾಂಗ್ರೆಸ್ ಪಾರ್ಟಿ ಈಗಾಗಲೇ ಒಡೆದು ಓಲ್ಗಳಾಗೋಗಿತ್ತು. ಸಾಹೇಬರು ಇರೋದ್ರಿಂದ ಇಲ್ಲಿ ಗಟ್ಟಿಯಾಗೈತೆ. ಈಗಾಗಲೇ ಇನ್ನು ಮುಂಬರುವ ಕೇವಲ ಒಂದು ವರ್ಷ, ಒಂದು ಕಾಲು ವರ್ಷದಲ್ಲಿ ಲೋಕಸಭೆ ಚುನಾವಣೆ ಹತ್ತಿರ ಆಗ್ತೈತೆ. ಆದ್ದರಿಂದ ಕೆ ಎಚ್ ಮುನಿಯಪ್ಪನವರು ಉಸ್ತುವಾರಿ ಸಚಿವರಾಗಿದ್ರೆ ಇಲ್ಲಿ ಇನ್ನೂ ಬಲ ಬರ್ತೈತೆ, ಕಾಂಗ್ರೆಸ್ ಪಾರ್ಟಿಗೆ ಇನ್ನೂ ಅಧಿಕವಾಗಿ ಸೀಟ್ ಬರ್ತೈತೆ ಅಂತ ಹೇಳಿ ಇವತ್ತು ಸಚಿವರನ್ನು ಮಾಡಿರತಕ್ಕಂಥ ಸರ್ಕಾರಕ್ಕೆ ನನ್ನ ಅಭಿನಂದನೆಗಳು, ಮತ್ತು ರಾಹುಲ್ ಗಾಂಧಿಯವ್ರಿಗೂ ಮತ್ತು ಸೋನಿಯಾಜಿಯವ್ರಿಗೂ ಅಭಿನಂದನೆ ಸಲ್ಲಿಸ್ತಾ, ಖರ್ಗೆ ಸಾಹೇಬರಿಗೂ ಅಭಿನಂದನೆ ಸಲ್ಲಿಸ್ತಾ, ಮತ್ತು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವರು ಅವ್ರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ, ಮತ್ತು ಡಿ ಕೆ ಶಿವಕುಮಾರ್ ಅವರಿಗೂ ಅಭಿನಂದನೆ ಸಲ್ಲಿಸ್ತಾ, ಏನು ನಾವೆಲ್ಲ ಇವತ್ತು ಇಲ್ಲಿ ಸೇರಿದರೆ ನಾವೆಲ್ಲ ದಲಿತ ಸಂಘಟನೆಗಳ ಒಕ್ಕಾರರು ಇವತ್ತು ನಾವೆಲ್ಲ ಒಕ್ಕಲರಿಂದ ಇವತ್ತು ಏನು ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರು ಆಗಲೇಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಎಲ್ಲರೂ ಬೇಡಿಕೆ ಐತೆ ಅಂತ ಹೇಳಿ ತಿಳಿಸ್ತಾ ಇದ್ದೀನಿ. ವರದಿ ಗ್ರಾಮ.